ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅರಮನೆ ಮಂಡಳಿ ಉಪನಿರ್ದೇಶಕ ಸುಬ್ರಹ್ಮಣ್ಯ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದ್ದು, ಸುಬ್ರಹ್ಮಣ್ಯ ಅವರನ್ನ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಗಿಳಿದಿತ್ತು. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅರಮನೆ ಮಂಡಳಿ ಉಪನಿರ್ದೇಶಕ ಸುಬ್ರಹ್ಮಣ್ಯ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದರು. ಸುಬ್ರಹ್ಮಣ್ಯ ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಅರಮನೆಯ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆಸಿದ್ದಾರೆ. ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಮಂಡಳಿಯ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದರಿಂದ ಮೈಸೂರು ಅರಮನೆ ಮಂಡಳಿಗೆ ಕೆಟ್ಟ ಹೆಸರು ಬರ್ತಿದೆ. ಕೂಡಲೇ ಸುಬ್ರಹ್ಮಣ್ಯರನ್ನು ಉಪನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಬೇಕು. ಅವರ ವಿರುದ್ಧ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಪಡಿಸಿದರು. ವಿಶ್ವವಿಖ್ಯಾತಿ ಮೈಸೂರು ಅರಮನೆ ಇವತ್ತು ಅವ್ಯವಹಾರಗಳ ಗೂಡಾಗಿ ಮಾರ್ಪಟ್ಟಿದೆ. ಏನು ಸರ್ಕಾರ ಅರಮನೆಯ ಸಂರಕ್ಷಣೆ ಮತ್ತು ನಿರ್ವಹಣೆಯನ್ನು ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಆ ನಂತರದಲ್ಲಿ ಅರಮನೆ ಮಂಡಳಿ ಮೈಸೂರು ಅರಮನೆ ಮಂಡಳಿಯನ್ನು ಸ್ಥಾಪನೆ ಮಾಡ್ತು. ಈ ಮೈಸೂರು ಅರಮನೆ ಮಂಡಳಿಗೆ ಬಂದಂಥ ಉಪನಿರ್ದೇಶಕರಾಗಿ ನಿಯೋಜನೆಗೊಂಡಂಥ ಟಿ ಎಸ್ ಸುಬ್ರಹ್ಮಣ್ಯ ಅನ್ನುವಂಥವರು ಕೇವಲ 11 ವರ್ಷಗಳಲ್ಲಿ 3 ಬಾರಿ ಬಡ್ತಿಯನ್ನು ಪಡೆದು KCSR ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರಿ ಸರ್ಕಾರದ ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ಏನು 3 ಬಾರಿ ಅಕ್ರಮವಾಗಿ ಪದೋನ್ನತಿ ಪಡಿತಾರೋ, ಇವರು ಕಾವಾದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದು ಬಿಟ್ಟು ವಿಧಾನ ಪರಿಷತ್ ಸದಸ್ಯರುಗಳ ಆಪ್ತ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿ ಸುಮಾರು 10 ವರ್ಷಗಳ ಕಾಲ, ನಂತರ ಇವರು ಅರಮನೆಗೆ ಬಂದು ಈಗಾಗಲೇ 10 ವರ್ಷ ಕಳೀತಾ ಇದೆ. ಇವರು ಬಂದ ಮೇಲೆ ಅಕ್ರಮ ನೇಮಕಾತಿ ನಡೆದಿದೆ. ಒಬ್ಬ ದಿನಗೂಲಿ ನೌಕರ ಸತ್ತು 2 ವರ್ಷಗಳ ನಂತರ ಆತ ಕಾಯಂ ನೌಕರ ಅಂತೇಳಿ ದಾಖಲೆ ಸೃಷ್ಟಿ ಮಾಡ್ತಾರೆ. ಆ ಏನು ಅನುಕಂಪದ ಆಧಾರದ ಮೇಲೆ ಹುದ್ದೆಯನ್ನು ಕೊಡಬೇಕಾದಂಥ ನಿಯಮಗಳೇನಿದೆಯೋ ಆ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ 3 ವರ್ಷಗಳ ನಂತರ ಆತನ ಮಗನಿಗೆ ಗಂಗಾಧರ ಸ್ವಾಮಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇದು ಅಕ್ರಮ ಅಂತೇಳಿ 2016 ವಜಾ ಆಗಿದೆ. ಏನು ಸಕ್ರಾಮತಿ ಆದೇಶವನ್ನೇ ವಜಾ ಮಾಡಲಾಗಿದೆ. ಆದರೂ ಕೂಡ ಸುಮಾರು 11 ಜನರ ಪೈಕಿ 10 ಜನರನ್ನು ಕೈಬಿಟ್ಟು, ವಜಾಗೊಂಡಿರೋರು 10 ಜನರ ಕೈಬಿಟ್ಟು ಒಬ್ಬ ಗಂಗಾಧರ ಸ್ವಾಮಿ ಅಂತ ಒಬ್ಬನ ಮಾತ್ರ ಅರಮನೆಯಲ್ಲಿ ದ್ವಿತೀಯ ದರ್ಜೆ ಹಾಕಿಸ ಹುದ್ದೆಯಲ್ಲಿ ಮುಂದುವರಿಸ್ತಾ ಇರೋಂಥದ್ದು ಖಂಡನೀಯ. ಸರ್, ಮೈಸೂರಿನಲ್ಲಿ ಪ್ರಖ್ಯಾತವಾದಂಥ ಮೈಸೂರು ಅರಮನೆಯಲ್ಲಿ ಆಡಳಿತ ಮಂಡಳಿಯ ಉಪನಿರ್ದೇಶಕರಾಗಿರುವಂಥ ಸುಬ್ರಹ್ಮಣ್ಯರವರು ಭಾಳಷ್ಟು ಹಗರಣವನ್ನು ಮಾಡಿ ಮೈಸೂರು ಅರಮನೆಯ ಗೌರವವನ್ನು ಬೀದಿಪಾಲಗ ಮಾಡೋಕ್ಕೆ ಹರಾಜು ಮಾಡೋಕ್ಕೆ ಅವರು ಮುಂದಿಂತಿದ್ದಾರೆ. ಸುಬ್ರಹ್ಮಣ್ಯನ ಎಷ್ಟು ಹಗರಣ ಇದೆ ಸರ್, ಆ ಹಗರಣವನ್ನೆಲ್ಲವನ್ನು ಸಹ COD ತನಿಖೆ ಮಾಡಿದ್ರೆ ಆ ಅರಮನೆಯಲ್ಲಿರುವಂಥ ಹಗರಣಗಳೆಲ್ಲ ಬಯಲಾಗ್ತದೆ. ಸುಬ್ರಹ್ಮಣ್ಯ ಅಂತ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಆಗುವಂಥ ಸಂದರ್ಭ ಒಂದು ಅನುಕೂಲ ಆಗ್ತದೆ. ಮೈಸೂರಿನ ಜಿಲ್ಲಾಧಿಕಾರಿಗಳು ಈ ಸುಬ್ರಹ್ಮಣ್ಯನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಈ ಸುಬ್ರಹ್ಮಣ್ಯ ವಿರುದ್ಧ ಸರ್ಕಾರಕ್ಕೆ
ಸಿಒಡಿ ತನಿಖೆ ಮಾಡೋದಕ್ಕೆ ಶಿಫಾರಸನ್ನು ಮಾಡಬೇಕು. ಇವತ್ತೇನು ದಲಿತ ಚಳವಳಿ 12 ಬೇಡಿಕೆಗಳನ್ನು ಇಟ್ಕೊಂಡು 12 ಹಗರಣಗಳಲ್ಲಿ ಮೈಸೂರಿನ ಅರಮನೆಯ ಗೌರವವನ್ನು ನೀವು ಅಲ್ಗಳ್ತಿದ್ದೀರಿ, ಗೌರವವನ್ನು ಹಾಳು ಮಾಡ್ತಿದ್ದೀರಿ, ಇಂಥ ಅಧಿಕಾರಿಗಳನ್ನು ನೀವು ಸೇವೆಯಿಂದ ವಜಾ ಮಾಡಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮುಖ್ಯ ಕಾರ್ಯದರ್ಶಿಯವರಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೀವಿ ಸ್ವಾಮಿ. ಇವತ್ತು ಇಂಥ ಘಟನೆಯನ್ನು ಮೈಸೂರಿನಲ್ಲಿ ನಡೆದಂಥ ಸುಬ್ರಹ್ಮಣ್ಯ ಹಲವಾರು ವರ್ಷಗಳಿಂದ 10 ವರ್ಷಗಳಿಂದ ಅಲ್ಲಿನ ನೌಕರನ್ನು ಕಿರುಕುಳ ಕೊಡ್ತಾ ಅಲ್ಲಿ ಹಗರಣವನ್ನು ಮಾಡ್ತಾ ಏನು ಮೈಸೂರಿನ ಅರಮನೆಯ ಘನತೆಯನ್ನು ಒಂದು ಆ ಕಾರಣಕ್ಕೆ ಸುಬ್ರಹ್ಮಣ್ಯನವನ್ನು ಏನು ಅವಧಿಯಲ್ಲಿ ಸಂಪೂರ್ಣವಾದ ಸಿಒಡಿಯನ್ನು ತನಿಖೆ ಮಾಡಬೇಕು. ಸಿಒಡಿ ತನಿಖೆ ಮಾಡಿದ್ರೆ ಹಗರಣವನ್ನು ಬಯಲಿಗೆ ಹೇಳಬೇಕಾಗ್ತದೆ. ಇಲ್ಲ ಅಂತಂತಂದರೆ ಇವತ್ತೇನು ಒಂದಿಷ್ಟು ಧರಣಿಯನ್ನು ನಾವು ದಲಿತ ಸಂಘ ಸಮಿತಿಯ ಚಳವಳಿಯನ್ನು ಮಾಡ್ತಿದ್ದೀವಿ, ಅವರು ಅಮಾನತುಗೊಳಿಸಬೇಕು, ಇಲ್ಲಾಂದರೆ ಅವ್ರನ್ನ ಅಮಾನತನ್ನಿಟ್ಟು ದಸರಾವನ್ನು ಆಚರಣೆ ಮಾಡಬೇಕಂತೇಳಿ ದಲಿತ ಚಳವಳಿ ತಮ್ಮ ಕೊತ್ತೆಯನ್ನು